ನಮಸ್ಕಾರ ಎಲ್ಲರಿಗೂ ಗಾಯತ್ರಿ ಸಿಂಪಲ್ ರೆಸಿಪೀಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದು ಹೆಲ್ದಿ ಬ್ರೇಕ್‌ಫಾಸ್ಟ್ ಅಂತ ಹೇಳಬಹುದು ಈ ಅವಲಕ್ಕಿ ಚಿತ್ರಾನ್ನ ಒಂದು ಲೋ ಕ್ಯಾಲೋರಿ ಫುಡ್ ಆಗಿದೆ ಆರೋಗ್ಯದ ದೃಷ್ಟಿಯಲ್ಲಿ ಒಂದು ಉತ್ತಮವಾದ ಆಹಾರ ಅಂತ ಹೇಳಬಹುದು ನಮ್ಮ ಬೆಳಗಿನ ಬ್ರೇಕ್‌ಫಾಸ್ಟ್ ಲಿಸ್ಟ್ನಲ್ಲಿ ಖಂಡಿತವಾಗಿಯೂ ಅಳವಡಿಸಿಕೊಳ್ಳಲೇಬೇಕಾದಂತ ಒಂದು ಆಹಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೋ ಮೊದಲಿಗೆ ನಾನು ಅವಲಕ್ಕಿಯನ್ನು ಒಂದು 3 ಬಾರಿ ನೀರು ಹಾಕಿ ಅದನ್ನ ಕ್ಲೀನ್ ಮಾಡ್ಕೊಂತಾ ಇದೀನಿ ಅವಲಕ್ಕಿಲಿ ತುಂಬಾ ಅಲ್ಲಿ ಡರ್ಟ್ ಇರುತ್ತೆ 3 ಟೈಮ್ಸ್ ವಾಟರ್ ಹಾಕಿ ಅದನ್ನ ನೀಟಾಗಿ ವಾಶ್ ಮಾಡ್ಕೊಂತಾ ಇದೀನಿ ಅದಾದ ಮೇಲೆ ಅವಲಕ್ಕಿ ಮುಳುಗೋಷ್ಟು ನೀರನ್ನ ಹಾಕಿ ಒಂದು 5 ನಿಮಿಷ ನೆನೆಸಿಡಬೇಕು ನೆನಪಿರಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ನೆನೆಸಬಾರದು ನೋಡ್ಕೊಳ್ಳಿ ಸ್ವಲ್ಪ ಮಧ್ಯದಲ್ಲಿ ಅದು ಸಾಫ್ಟ್ ಆಗಿದೆ ಅಂದ್ರೆ ಸ್ಟ್ರೈನ್ ಮಾಡಿ ಎತ್ತಿ ಇಟ್ಕೊಂಡ್ಬಿಡಿ ಜಾಸ್ತಿ ನೆಂದು ಬಿಟ್ರೆ ಅವಲಕ್ಕಿ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಖಂಡಿತವಾಗಿಯೂ ಟೇಸ್ಟ್ ಆಗಿ ಬರೋದಿಲ್ಲ ತಿನ್ನೋದಿಕ್ಕೂ ಸರಿ ಹೋಗಲ್ಲ ಸೋ ಅದನ್ನ ಚೆಕ್ ಮಾಡ್ಕೊಂಡು ಅದು ಮೆತ್ತಗೆ ಚೆನ್ನಾಗಿ ನೆಂದಿದ್ರೆ ಸ್ಟ್ರೈನ್ ಮಾಡಿ ಎತ್ತಿ ಇಟ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಬೇಕಾಗೋ ಸಾಮಗ್ರಿಗಳು ಇಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಟೊಮೆಟೊ 3 ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ನಿಂಬೆ ರಸ ತೆಂಗಿನಕಾಯಿ ತುರಿ ಇಲ್ಲಿ ತೆಂಗಿನಕಾಯಿ ತುರಿ ಆಪ್ಷನ್ ನಿಮಗೆ ಬೇಕಿದ್ರೆ ಹಾಕೋಬಹುದು ಇಲ್ಲಂದ್ರೆ ಸ್ಕಿಪ್ ಮಾಡಬಹುದು ಹಾಕಿದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸಾಸಿವೆ ಕಡಲೆ ಬೇಳೆ ಕಡಲೆ ಬೀಜ ಅರಿಶಿನ ಆಸ್ ಯೂಶುವಲ್ ಉಪ್ಪು ಮತ್ತೆ ಎಣ್ಣೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ಈ ಅವಲಕ್ಕಿ ಚಿತ್ರಾನ್ನಕ್ಕೆ ಎಣ್ಣೆ ಕಡಿಮೆಯಾಗಿಯೇನೇ ಹಾಕೋಬೇಕು ಈ ಉಪ್ಪಿಟ್ಟು ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋತೀವಿ ಅದ ಎಣ್ಣೆ ಜಾಸ್ತಿ ಹಾಕ್ತಾಗ್ಲೇ ಟೇಸ್ಟ್ ಬರುತ್ತೆ ಆದ್ರೆ ಈ ಅವಲಕ್ಕಿ ಚಿತ್ರಾನ್ನದಲ್ಲಿ ಎಣ್ಣೆ ಕಡಿಮೆನೇ ಹಾಕಬೇಕು ಅವಾಗ ಮಾತ್ರ ಚೆನ್ನಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆನ ಹಾಕೊಳ್ಳಿ ಸೋ ಸಾಸಿವೆ ಸಿಡಿತಿದ್ದ ಹಾಗೆ ಫ್ಲೇಮ್ ನ ಲೋ ಅಲ್ಲಿ ಇಟ್ಟು ನೆಕ್ಸ್ಟ್ ಕಡಲೆ ಬೇಳೆನ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆನಪಿರಲಿ ನಾನು ಇಲ್ಲಿ ಒಂದು ಟಿಪ್ ಅನ್ನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸಾಸಿವೆ ಎಣ್ಣೆ ಬಿಸಿಯಾಗಿ ಸಾಸಿವೆ ಹಾಕ್ತಿದ್ದ ಹಾಗೆ ಪ್ಯಾನ್ ತುಂಬಾ ಬಿಸಿಯಾಗಿರುತ್ತೆ ನಾವು ತಕ್ಷಣ ಕಡಲೆ ಬೇಳೆ ಕಡಲೆ ಬೀಜ ಇದೆಲ್ಲ ಹಾಕ್ತಿದ್ದ ಹಾಗೆ ತಕ್ಷಣ ಕೆಂಪಗಾಗ್ಬಿಡುತ್ತೆ ಸೋ ಅದು ಚೆನ್ನಾಗಿ ಬೆಂದಿರಲ್ಲ ಬೇಗನೆ ಅದು ಮತ್ತೆ ಸೀದ್ ಹೋದಂಗ ಆಗ್ಬಿಡುತ್ತೆ ಹಾಗೆ ಆಗಬರ್ದು ಅಂದ್ರೆ ಸಾಸಿವೆ ಸಿಡಿತಿದ್ದ ಹಾಗೆ ನೀವು ಲೋ ಫ್ಲೇಮ್ ಮಾಡ್ಕೊಂಡ್ಬಿಡಿ ಆ ಬಾಂಡ್ಲಿ ಕಾವಿಗೆನೆ ಬಿಸಿಗೆನೆ ಕಡಲೆ ಬೇಳೆ ಕಡಲೆ ಬೀಜ ನೀಟಾಗಿ ಬೇಯುತ್ತೆ ಲೋ ಫ್ಲೇಮ್ ಅಲ್ಲಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಾಗ ಮಾತ್ರ ಕಡಲೆ ಬೇಳೆ ಮತ್ತೆ ಕಡಲೆ ಬೀಜ ಸಮ ಪ್ರಮಾಣದಲ್ಲಿ ಕುಕ್ ಆಗಿ ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ನೀವು ಬೇಕಿದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ತೀವಲ್ಲ ಅವಾಗ ಫ್ಲೇಮ್ ನ ಮೀಡಿಯಂ ಮಾಡ್ಕೊಂಬಹುದು ಸೋ ಕಡಲೆ ಬೇಳೆ ಕಡಲೆ ಬೀಜನ ಹಾಕಿ ನಿಧಾನ ಮಂದ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅವಾಗ ಕಡಲೆ ಬೇಳೆದ ಟೇಸ್ಟ್ ಕಡಲೆ ಬೀಜದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೋ ನೆಕ್ಸ್ಟ್ ಈಗ ಆನಿಯನ್ ಮತ್ತೆ ಹಸಿ ಮೆಣಸಿನಕಾಯಿನ ಆಡ್ ಮಾಡ್ಕೊಬೇಕು ಇವಾಗ ಫ್ಲೇಮ್ ನ ಮೀಡಿಯಂ ಮಾಡ್ಕೊಳ್ಳಿ ಸೋ ಕರಿಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಸೊ ನೆಕ್ಸ್ಟ್ ಟೊಮೆಟೊನ ಆಡ್ ಮಾಡ್ಕೊಂತಾ ಇದೀನಿ ನಾನು ಇಲ್ಲಿ ಬರೀ ಅರ್ಧ ಟೊಮೆಟೊ ತಗೊಂತಾ ಇದೀನಿ ಟೊಮೆಟೊ ಜಾಸ್ತಿ ಹಾಕಿಬಿಟ್ರೆ ಅವಲಕ್ಕಿ ಒಂಥರ ನೀರಿನಂಶ ಜಾಸ್ತಿ ಆಗಿಬಿಡುತ್ತೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನಾನು ಸ್ವಲ್ಪ ಕಡಿಮೆ ಒಬ್ಬೊಬ್ಬರು ಟೊಮೆಟೊನ ಸ್ಕಿಪ್ ಮಾಡ್ತಾರೆ ನಾನು ಅರ್ಧದಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ
ಸೊ ಟೊಮೆಟೊ ಬೇಯೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಈಗ ಚೆನ್ನಾಗಿ ಸ್ವಲ್ಪ ಟೊಮೆಟೊನ ಬೇಯಿಸ್ಕೊಬೇಕಾಗತ್ತೆ. ಟೊಮೆಟೊ ಕುಕ್ ಆಗದೇ ನಾವು ಅವಲಕ್ಕಿ ಹಾಕಿಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಟೊಮೆಟೊ ಏನಿದೆ ಅದರ ರಸ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡ್ರೆ ಹುಳಿ ಖಾರ ಉಪ್ಪು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಟೊಮೆಟೊ ಚೆನ್ನಾಗಿ ಕುಕ್ ಆಗಲಿ. ಸೊ ಇವಾಗ ಟೊಮೆಟೊ ಬೆಂದಿದೆ. ನೆಕ್ಸ್ಟು ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋಂತಹ ಅವಲಕ್ಕಿನ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ನೋಡಿ ಎಷ್ಟು ಉದ್ದುದ್ರಾಗಿದೆ. ಅವಲಕ್ಕಿನ ಸ್ಟ್ರೈನ್ ಮಾಡ್ತಿದ್ದ ಹಾಗೇ ಹಾಕ್ಬಿಡಬಾರ್ದು. ಅದಾದಮೇಲೆ ಒಂದು 4-5 ನಿಮಿಷ ಇದನ್ನೆಲ್ಲ ರೆಡಿಯಾಗೋ ತನಕ ಒಂದು 4-5 ನಿಮಿಷ ಆಗಿರುತ್ತೆ. ಅಲ್ಲಿ ತನಕ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ. ಸೊ ನೋಡಿ ಇವಾಗ ಕರೆಕ್ಟಾಗಿದೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ನಿಂಬೆ ರಸ ಇವೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಚಿತ್ರಾನ್ನ ಅಥವಾ ಪೋಹಾ ರೆಡಿ ಟು ಸರ್ವ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ರೆಸಿಪೀಸ್ನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.